नमस्कार फ्रेंड्स, ನನ್ನ ಹೆಸರು ಡಾಕ್ಟರ್ ಕಮಲ್ ಪಟೇಲ್ ಅಂತ. ನಾನು ನಿಸರ್ಗ ಹಾಸ್ಪಿಟಲ್ ಅಲ್ಲಿ ಲಾಸ್ಟ್ 12 ಇಯರ್ಸ್ ಇಂದ ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದೀನಿ. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಸ್ ನಿಸರ್ಗ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಅಲ್ಲಿ ನಾವು ಮಣಕಾಲು ನೋವು ಬಂದ ಮೇಲೆ ನೀ ಪೇನ್ ಆದ ನಂತರ ಯಾವ ಯಾವ ತರ ಎಕ್ಸರ್ಸೈಸ್ ನೀವು ಮನೆಯಲ್ಲೇ ಮಾಡಬಹುದು ಅದ ಬಗ್ಗೆ ಕೆಲವು ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಹಾಗೆ ಈ ವಿಡಿಯೋ ಅಲ್ಲಿ ನಿಮಗೆ ಏನು ಎಕ್ಸರ್ಸೈಸ್ ತೋರಿಸ್ತಾ ಇದೀವಿ ಅದು ಬಹಳ ಸಿಂಪಲ್ ಎಕ್ಸರ್ಸೈಸ್ ಇದೆ. स्टार्टिंग रिपीटेशन कड़ी इटकोड्री 10 रिपीटेशन स्टार्टिंग हेगे एक्सरसाइज सेट आगता बरते हेगे डिस्कम्फर्ट लेवल कड़ी आगते रिपीटेशन जास्ती माड़ी अराउंड 20 रिपीटेशन तक एक्सरसाइज बेळिगे ओंद सेट एक्सरसाइज माड़ी सायंकाल ओंद सेट एक्सरसाइज माड्कोबहुदु. याव कालक्केनु पेन बहळ जास्ती आगता इद्रे ई एक्सरसाइज मनेयल्लि रिपीट माड़क होगबेडि. निम्म हत्र इरोदु फिजिशियन अथवा आर्थोपेडिक डाक्टर अथवा फिजियोथेरपिस्ट हत्र होगि याव याव तर एक्सरसाइज सरियागि माड्बहुदु अदु करेक्ट गैडेंस तगोळ्ळबहुदु. सो मणकालिगे यावाग सौकळि बरुत्ते अथवा याव अंतर अदु इंजरी आगुत्ते नंतर जॉइंट्स ओळगे इरोदु मेकानिज्म स्वल्प चेंज आगिबिडुत्ते. सो आ मेकानिज्म चेंज आगुव टाइम गे मसल्स गे वीकनेस आगुत्ते अथवा जॉइंट्स गे स्टिफनेस आगिरुत्ते. आ मिनिमम लेवल अल्ली माइल्ड टू मॉडरेट लेवल अल्ली इद्रे ई एक्सरसाइज मूलक नीवु अदक्के करेक्शन्स माड्कोबहुदु. फ्रेंड्स, ईग इदरल्लि नावु एनु 10 एक्सरसाइज निमगे तोरिसुत्तिदे अदु एरडु पार्ट अल्ली डिवाइड माड्कोळ्ता इद्दीवि. पार्ट 1 अल्ली फर्स्ट 5 एक्सरसाइज इरुत्ते, हागे पार्ट 2 अल्ली मत्तु उळिदिद 5 एक्सरसाइज इरुत्ते. सो फ्रेंड्स बन्नि, ईग फर्स्ट स्टेज अल्ली इरोदु 5 एक्सरसाइज यावुदु अंत हेळि नावु नोडुव. सो फर्स्ट एक्सरसाइज ना टॉवेल प्रेस एक्सरसाइज अंत हेळ्तीवि. ना मन यूज स्नान टॉवेल आ टॉवेल अथवा बेडशीट इरबहुदु अथवा वेल इरबहुदु अदु सरियागि फोल्ड माडि करेक्ट आगि ई तर फोल्ड माड्कोंडु मणकाल केळगे इट्कोळ्ळोदु. ई तर रोल माड्कोळ्ळ्रि, नंतर मणकाल केळगे इट्कोंडु करेक्ट आगि मणकाल अदर मेले प्रेस माडि. ही प्रेस माड्कोंडु 2 टू 5 सेकंड तक होल्ड माडि, नंतर निदान रिलीज माडोदु ಮತ್ತು ಪುನಃ ಪ್ರೆಸ್ ಮಾಡಿ ಮತ್ತೆ ರಿಲೀಸ್ ಮಾಡಿ. ಈ ತರ ಅರೌಂಡ್ 15 ಟು 20 ರಿಪಿಟೇಷನ್ಸ್ ಮಾಡ್ಕೊಳ್ಳಬಹುದು. ಹಾಗೆ ಎರಡನೇ ಎಕ್ಸರ್ಸೈಸ್ ಮಾಡುವಾಗ ಈ ಟಾವೆಲ್ ಏನಿದೆ ಅದು ನೀವು ಆಂಕಲ್ ಜಾಯಿಂಟ್ ಅತ್ರ ಇಟ್ಕೊಳ್ಳ್ರಿ. ಮತ್ತು ಪುನಃ ಎಡಿ ಕಾಲನ್ನೇ ಕೆಳಗೆ ಪುಶ್ ಮಾಡಕ್ಕೆ ಟ್ರೈ ಮಾಡಿ. ಫುಲ್ ಕಾಲ್ ಕೆಳಗೆ ಪ್ರೆಸ್ ಮಾಡಬೇಕು. ಅದರಿಂದ ಮಣಕಾಲ್ ಕೆಳಗೆ ಆದಕ್ಕೆ ಏನಾದರೂ ಗ್ಯಾಪ್ ಆಗಿಬಿಟ್ಟಿದೆ ಅಥವಾ ಮಣಕಾಲ್ ಪೂರ್ತಿ ಕೆಳಗೆ ಬೆಡ್ ಮೇಲೆ ಊರ್ತಾ ಇಲ್ಲ ಅಂತ ಆದ್ರೆ ಈ ಎಕ್ಸರ್ಸೈಸ್ ಇಂದ ಇಲ್ಲಿ ಕೆಳಗೆ ಬಿಡ್ತಾ ಇರೋದು ಗ್ಯಾಪ್ ಕಡಿಮೆ ಮಾಡೋ ಸಾಧ್ಯ ಆಗುತ್ತೆ. ಸೋ ಎರಡನೇ ಎಕ್ಸರ್ಸೈಸ್ ಮಾಡುವಾಗ ಟಾವೆಲ್ ಆಂಕಲ್ ಜಾಯಿಂಟ್ ಕೆಳಗೆ ಇಟ್ಕೊಂಡು ಫುಲ್ ಕಾಲ್ನೇ ಕೆಳಗೆ ಪ್ರೆಸ್ ಮಾಡಿ 2 ಟು 5 ಸೆಕೆಂಡ್ ತನಕ ಹಾಗೆ ಹೋಲ್ಡ್ ಮಾಡಿ, ನಂತರ ನಿಧಾನ ಬಿಡಬಹುದು. ಈ ತರ 15 ಟು 20 ರಿಪಿಟೇಷನ್ಸ್ ನೀವು ಮಾಡ್ಕೊಳ್ಳಬಹುದು. ಹಾಗೆ ಮೂರನೇ ಎಕ್ಸರ್ಸೈಸ್ ಮಾಡುವಾಗ ಇದೇ ಟಾವೆಲ್ ಮಣಕಾಲ್ ಕೆಳಗೆ ಇಟ್ಕೊಂಡು ಈಗ ನಾವು ಫಸ್ಟ್ ಎಕ್ಸರ್ಸೈಸ್ ಮಾಡುವಾಗ ಈ ಚೀಪ್ ಏನಿದೆ ಅದು ಮಾತ್ರ ನಮ್ಮಲ್ಲಿಗೆ ಹೇಳ್ಕೊಂಡು ಕೆಳಗೆ ಮಣಕಾಲ್ ಪ್ರೆಸ್ ಮಾಡಿದ್ವಿ. ಈ ಮೂರನೇ ಎಕ್ಸರ್ಸೈಸ್ ಮಾಡುವಾಗ ಏನು ಮಾಡಬೇಕು, ಇದು ಟಾವೆಲ್ ಇಲ್ಲಿ ಇಟ್ಕೊಂಡು ಪ್ರೆಸ್ ಮಾಡೋ ಟೈಮಿಗೆ ಈ ಕಡೆಯಿಂದ ಈ ತರ ಹಿಮಡಿ ಭಾಗ ಎತ್ತಕ್ಕೆ ಟ್ರೈ ಮಾಡಿ. ಏನಾದ್ರೂ ಸರಿ ಮಾಡಿ, ಇಲ್ಲಿ ಕೆಳಗೆ ಕರೆಕ್ಟ್ ಆಗಿ ಟಾವೆಲ್ ಪ್ರೆಸ್ ಮಾಡಿ ಕೆಳಗೆ ಬದಿಯಿಂದ ಗ್ಯಾಪ್ ಹಾಕಬೇಕು. ಇದಿಂದ ಮಾಡುವಾಗ ಮಣಕಾಲ್ ಪೂರ್ತಿ ಸ್ಟ್ರೇಟ್ ಮಾಡ್ಕೊಳ್ಳೋಕೆ ಬರುತ್ತೆ. ನಡೆಯುವ ಟೈಮಿಗೆ ಏನೋ ಸ್ವಲ್ಪ ಕುಂಟಿದಾನ ಆಗ್ತಾ ಇದೆ ಅಥವಾ ಬಾಡಿ ಸ್ವಲ್ಪ ಅಂತ ಬದಿಗೆ ಬ್ಯಾಂಡ್ ಆಗ್ತಾ ಇದ್ರೆ ಈ ಎಕ್ಸರ್ಸೈಸ್ ಮೂಲಕ ಅದು ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ಹಾಗೆ ನಾಲ್ಕನೇ ನಂಬರ್ ಎಕ್ಸರ್ಸೈಸ್ ಗೆ ನಾವು ಪಿಲ್ಲೋ ಪ್ರೆಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಆ ಪಿಲ್ಲೋ ಪ್ರೆಸ್ ಎಕ್ಸರ್ಸೈಸ್ ಮಾಡುವಾಗ ಎರಡು ಕಾಲು ಮೊದಲೇ ಫಸ್ಟ್ ಅರ್ಧ ಅಷ್ಟು ಬ್ಯಾಂಡ್ ಮಾಡ್ಕೊಳ್ಳ್ರಿ. ಈ ಎರಡು ಕಾಲು ಮಧ್ಯಭಾಗದಲ್ಲಿ ನಾವು ತಲೆ ಪಿಲ್ಲೋ ದಿಂಬೆ ಇರುತ್ತೆ ಮನೆಯಲ್ಲಿ ಯೂಸ್ ಮಾಡೋದು ಪಿಲ್ಲೋ, ಅದು ಎರಡು ಕಾಲು ಮಧ್ಯದಲ್ಲಿ ಹಾಕಿ ಪೇಷಂಟ್ ಕೆಳಗೆ ಇಂದ ಎರಡು ಕಾಲು ಗಟ್ಟಿ ಪ್ರೆಸ್ ಮಾಡಬೇಕು. ಬಿಡಿ ಮತ್ತೆ ಎರಡು ಮಣಕಾಲು ಗಟ್ಟಿಯಾಗಿ ದಿಂಬೆ ಮೇಲೆ ಪ್ರೆಸ್ ಮಾಡಿದ್ರೆ ಆಯ್ತು. ಪ್ರೆಸ್ ಮಾಡುವಾಗ ಮತ್ತು ಪುನಃ ಅದೇ ತರ 2 ಟು 5 ಸೆಕೆಂಡ್ ಹೋಲ್ಡ್ ಮಾಡಿ ನಂತರ ರಿಲೀಸ್ ಮಾಡಿದ್ರೆ ಆಯ್ತು. ಈ ತರ ಮಾಡುವಾಗಿಂದ ಮಣಕಾಲ್ ಒಳಗೆ ಬದಿಗೆ ಇರುವ ಮಸಲ್ಸ್ ಏನಿದೆ ಅಡಕ್ಟರ್ ಮಸಲ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಹಾಗೇನೆ ಕಾಲಿಗೆ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ. ಸಡನ್ ಆಗಿ ನಡೀತಾ ನಡೀತಾ ಕೆಲವೊಬ್ರು ಕಂಪ್ಲೇಂಟ್ ಮಾಡ್ತಾರೆ ಕಾಲ್ ತಕ್ಷಣ ಫೋಲ್ಡ್ ಆಗಿಬಿಡ್ತಾ ಇದೆ ಅಥವಾ ಏನೋ ಕಂಟ್ರೋಲ್ ತಪ್ಪು ಬಿಡ್ತಾ ಇದೆ ಅಂತ ಅನ್ಸ್ತಾ ಇದೆ. ಇಂಥದವರಿಗೆ ಈ ಎಕ್ಸರ್ಸೈಸ್ ಬಹಳ ಹೆಲ್ಪ್ ಆಗುತ್ತೆ. 15 ಟು 20 ರಿಪಿಟೇಷನ್ಸ್ ಮಾಡಿ 5 ಸೆಕೆಂಡ್ಸ್ ಅಷ್ಟು ಒನ್ ಟೈಮ್ ಪ್ರೆಸ್ ಮಾಡುವಾಗ ಹೋಲ್ಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ 5ನೇ ನಂಬರ್ ಎಕ್ಸರ್ಸೈಸ್ ಅಲ್ಲಿ ನಾವು ಕ್ವಾಡ್ರಿಸೆಪ್ಸ್ ಮಸಲ್ಸ್ ಅಂತ ಹೇಳ್ತೀವಿ. ತೋಳಿನ ಮುಂದುಗಡೆ ಇರುವ ಮಸಲ್ಸ್ ಏನಿದೆ ಅದು ಸ್ಟ್ರೆಂತ್ ಇಂಪ್ರೂವ್ ಮಾಡ್ಲಿಕ್ಕೆ ಆ ಎಕ್ಸರ್ಸೈಸ್ ಇದೆ.
ನಾವ್ ವಿಡಿಯೋಲಿ ಕಾಲಿಗೆ 1 ಕೆಜಿ ಅಷ್ಟು ವೆಯಿಟ್ ಕಟ್ಟಿ ಎಕ್ಸರ್ಸೈಸ್ ಮಾಡ್ತಾ ಇದೀನಿ ಬಟ್ ನಿಮಗೆ ಮನೆಯಲ್ಲಿ ಮಾಡುವಾಗ ತುಂಬಾ ನೋವು ಇದ್ರೆ ಅಥವಾ ಏನಾದರೂ ಸದ್ಯ ಇಂಜರಿ ಆಗಿತ್ತು ಅಂತ ಇದ್ರೆ ಸ್ಟಾರ್ಟಿಂಗ್ ಅಲ್ಲೇ ವೆಯಿಟ್ ಕಟ್ಟಿ ಮಾಡಕ್ಕೆ ಹೋಗಬೇಡಿ ಫಸ್ಟ್ ಮಾತ್ರ ಬರೇ ಕಾಲಿಂದ ಎಕ್ಸರ್ಸೈಸ್ ಮಾಡಿ ಇನ್ನು 8 10 ದಿನ ಸ್ವಲ್ಪ ಸೆಟ್ ಆಗಿದ ನಂತರ ಬೇಕಂದ್ರೆ 1 ಕೆಜಿ ಅಷ್ಟು ರೆಸಿಸ್ಟೆನ್ಸ್ ಕಟ್ಟಿ ನೀವು ಮಾಡ್ಕೋಬಹುದು ಸೊ ಬನ್ನಿ ಫ್ರೆಂಡ್ಸ್ ಎಕ್ಸರ್ಸೈಸ್ ನಂಬರ್ 5 ಕ್ವಾಡ್ರಿಸೆಪ್ಸ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ನೋಡ್ಬಾ ಸೊ ಈಗ ನನ್ನ ಹತ್ರ ಇದು 1 ಕೆಜಿ ವೆಯಿಟಿಂಗ್ ಪ್ಯಾಕೆಟ್ ಇದೆ ನಾನು ಕೆಳಗೆ ಆಂಕಲ್ ಜಾಯಿಂಟ್ ಗೆ ಕಟ್ತಾ ಇದೀನಿ ಸೊ ಫ್ರೆಂಡ್ಸ್ ನಾನು ಈಗಾಗಲೇ ಹೇಳಿದ ಪ್ರಕಾರ ಕಾಲಿಗೆ ನಾವು 1 ಕೆಜಿ ವೆಯಿಟ್ ಕಟ್ಟಿದೀವಿ ಈ ವೆಯಿಟ್ ಕಟ್ಕೊಂಡು ಕಾಲ್ ಸ್ಟ್ರೇಟ್ ಮುಂದೆ ಎತ್ತುದು ಮೇಲೆ ಎತ್ತುದು ಪ್ರಾಕ್ಟೀಸ್ ಮಾಡ್ತೀವಿ ಫಸ್ಟ್ 40 ಡಿಗ್ರಿ ಅಷ್ಟು ಎತ್ತಿ ಹೋಲ್ಡ್ ಮಾಡಿ 2 ಟು 5 ಸೆಕೆಂಡ್ ನಂತರ ಮತ್ತು 60 ಡಿಗ್ರಿ ತನಕ ಹೋಲ್ಡ್ ಮಾಡಿದ್ದು 2 ಟು 5 ಸೆಕೆಂಡ್ ಆಮೇಲೆ ಕಾಲ್ ಕೆಳಗೆ ಬಿಡೋದು ಓಕೆ ಎಸ್ ಲಿಫ್ಟ್ ಹೋಲ್ಡ್ ಮತ್ತು 60 ಡಿಗ್ರಿ ಬಿಡಿ ಇನ್ನೊಂದು ಸರಿ ರಿಪೀಟ್ ಮಾಡಿ ಎತ್ತಿ 40 ಡಿಗ್ರಿ ಹೋಲ್ಡ್ ಮಾಡಿ 5 ಸೆಕೆಂಡ್ ನಂತರ ನೆಕ್ಸ್ಟ್ ಲೆವೆಲ್ ಅಪ್ ಮತ್ತು ಹೋಲ್ಡ್ ಮಾಡಿ ಬಿಡಿ ಈ ತರ ಫ್ರೆಂಡ್ಸ್ 10 ಟು 20 ರಿಪಿಟೇಷನ್ಸ್ ಮಾಡಬಹುದು ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅದರ ಪ್ರಕಾರ ಸ್ಟಾರ್ಟ್ ಮಾಡಿ ಹೇಗೆ ಎನರ್ಜಿ ಲೆವೆಲ್ ಇಂಪ್ರೂವ್ ಆಗುತ್ತೆ ರಿಪಿಟೇಷನ್ ಜಾಸ್ತಿ ಮಾಡ್ತಾ ಬರಬಹುದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ನಿಮಗೆ ಸ್ಟಾರ್ಟಿಂಗ್ ಇಂದು 5 ಸಿಂಪಲ್ ನೀ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಇನ್ ತೋರಿಸಿದೀವಿ ಅದು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನಮ್ಮ YouTube ಚಾನೆಲ್ಸ್ ನಿಸರ್ಗ ಸೆಲ್ಸ್ ಇನ್ ಯುವರ್ ಹ್ಯಾಂಡ್ಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ